ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಬೇಗ ಇತ್ಯರ್ಥವಾಗಲಿದೆ ಮತ್ತೆ ಅವರು ಸಚಿವರಾಗುತ್ತಾರೆ ಎಂದು ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರು ಹಾಗೂ ಅಥಣಿ ಮತಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬರಮಕೋಡೆ ಗ್ರಾಮದಲ್ಲಿ ಸುಮಾರು 50 ಲಕ್ಷ ರಸ್ತೆ ಸುಧಾರಣೆ ಕಾಮಗಾರಿ ಮತ್ತು ಅಥಣಿ ಸೀಡ್ ಫಾರ್ಮ್ ಸುಮಾರು 11 ಲಕ್ಷ ರೂಪಾಯಿ ಒಂದು ಪ್ರಾಥಮಿಕ ಶಾಲಾ ಕೊಠಡಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಜೊತೆಗೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೀವಿ. ಬಂದ ಮೇಲೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಾಂದರ್ಭಿಕವಾಗಿ ಹಲವಾರು ಘಟನೆಗಳು ನಡೆದಿವೆ. ಸಾಂದರ್ಭಿಕ ಅನ್ನೋಕ್ಕಿಂತ ಹಲವಾರು ಘಟನೆಯಿಂದ ಅವರು ರಾಜೀನಾಮೆ ಕೊಡುವಂಥ ಒಂದು ಪ್ರಸಂಗ ಬಂದಿದೆ. ಅತಿ ಶೀಘ್ರವಾಗಿ ಅದರಿಂದ ಅವರು ಮುಕ್ತರಾಗ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಹೈಕಮಾಂಡ್ ಏನು ನಿರ್ಣಯ ತಗೋತೋ ಅದಕ್ಕೆ ನಾವೆಲ್ಲ ಕೊಡ್ತೀವಿ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಮಲ್ಲಿಕಾರ್ಜುನ ನಂದಾನಿ, ಮುತ್ತಪ್ಪ ಜಮಖಂಡಿ, ಹಣಮಂತ ಅರ್ಧಾವರ, ಶಿವರುದ್ರಪ್ಪ ಗೋಳಪ್ಪ, ಸಂದೀಪ್ ಪಾಟೀಲ ಮುಂತಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿಫೋ ನ್ಯೂಸ್, ಅಥಣಿ.